ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ನೀವಾಗಲೇ ನೋಡಿರ್ಬೋದು, ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಕರೆಕ್ಷನ್ ಅಂತೂ ಕಂಡು ಬಂತು ಅಂತ ಹೇಳ್ಬೋದು. 1.82% ಸೆನ್ಸೆಕ್ಸ್ ಇವತ್ತು ಡೌನ್ ಆಗಿದೆ. ಗ್ಯಾಪ್ ಡೌನ್ ಓಪನ್ ಆಯ್ತು, ಆಮೇಲೆ ಸ್ವಲ್ಪ ರಿಕವರಿನ ತೋರಿಸ್ತು, ಅದರ ನಂತರ ಡೌನ್ 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 ಕಂಟಿನ್ಯೂಸ್ ಡೌನ್ ಬಂದಿದೆ ಅಂತಾನೆ ಹೇಳ್ಬೋದು. ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಕೂಡ ಸೇಮ್ 1.94% ಅಥವಾ 346 ಪಾಯಿಂಟ್ಸ್ ಡೌನ್ ಅಂತ ಹೇಳ್ಬೋದು. ಹಾಗೆ ಅಗೇನ್ ಐದನೇ ಸಲ ನಿಫ್ಟಿ 18,011 ಅನ್ನ ಹೋಲ್ಡ್ ಮಾಡೋಕ್ಕಾಗದೆ ಮತ್ತೆ ಡೌನ್ ಬಂದಿದೆ ಅಂತಾನೆ ಹೇಳ್ಬೋದು. ಹಾಗೆ ಇವತ್ತಿನ ಕ್ರಾಶ್ ಅಥವಾ ಕರೆಕ್ಷನ್ ಸುಮಾರು 6 ಲಕ್ಷ ಕೋಟಿಯನ್ನ ವೈಪ್ಔಟ್ ಮಾಡಿದೆ ಒಂದೇ ದಿನ ಇನ್ವೆಸ್ಟರ್ಸ್ ವೆಲ್ತ್ ಅನ್ನ ನೋಡ್ಬೋದು. ಎಲ್ಲ ಕಡೆನು ಅದೇ ನ್ಯೂಸ್ ಇದೆ, ಪಾಯಿಂಟ್ಸ್ ಬ್ಲಡ್ ಬಾತ್. ಹಾಗೆ ಸೆನ್ಸೆಕ್ಸ್ ಪಾಸ್ 400 ಪಾಯಿಂಟ್ಸ್, ಇದು ಮುಂಚೆನೆ ನ್ಯೂಸ್, ನಿನ್ನೆ ನ್ಯೂಸ್ ನೋಡ್ಬೋದು. ಎಲ್ಲ ಕಡೆ ಸೇಮ್ ಅದೇ ನ್ಯೂಸ್ ಇದೆ ಇವತ್ತಿನ ಕ್ರಾಶ್ ಅಥವಾ ಕರೆಕ್ಷನ್ ಬಗ್ಗೆ. ಹಾಗೆ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅನ್ನ ನೋಡಿದ್ರೆ ಅಥವಾ ಅದಕ್ಕೆ ಮುಂಚೆ ಡೌ ಜೋನ್ಸ್ ಫ್ಯೂಚರ್ ಅನ್ನ ನೋಡಿದ್ರೆ, ನಾನು ಆಲ್ರೆಡಿ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಡೌ ಜೋನ್ಸ್ ಫ್ಯೂಚರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಸೊ ನೋಡ್ಬೋದು 320 ಪಾಯಿಂಟ್ಸ್ ಈವನ್ ಟುಡೇ ಈಗ್ಲೂ ಡೌನ್ ಇದೆ ಫ್ಯೂಚರ್ಸ್. ಹಾಗಾಗಿ ಇದನ್ನ ಪರ್ಫಾರ್ಮೆನ್ಸ್ ನ ನೋಡಿದ್ರೆ ಇವತ್ತು ಅಮೆರಿಕನ್ ಮಾರ್ಕೆಟ್ ಅಥವಾ ಡೌ ಜೋನ್ಸ್ ಕೂಡ ಗ್ಯಾಪ್ ಡೌನ್ ಓಪನ್ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗೆ ನಾವು ವರ್ಲ್ಡ್ ಮೇಜರ್ ಇಂಡೆಕ್ಸಸ್ ನೋಡಿದ್ರೆ ಅಮೆರಿಕ ಅಂತೂ ನಿನ್ನೆ ಎಲ್ಲಾನು ಆಲ್ಮೋಸ್ಟ್ ರೆಡ್ ಅಲ್ಲೇ ಎಂಡ್ ಆಗಿದ್ದು. ಹಾಗೆ ಡೌನ್ ಬಂದು ಇವತ್ತು ಯುರೋಪಿಯನ್ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ನೋಡ್ಬೋದು. ಜರ್ಮನಿ 233 ಪಾಯಿಂಟ್ಸ್ ಡೌನು, UK ಮಾರ್ಕೆಟ್ 29 ಪಾಯಿಂಟ್ಸ್ ಡೌನು. ಹಾಗೆ ಫ್ರಾನ್ಸ್ ಮಾರ್ಕೆಟ್ ಕೂಡ ನೋಡ್ಬೋದು 94 ಪಾಯಿಂಟ್ಸ್ ಡೌನು. ಸೊ ಈಗ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ ಕೂಡ ನೋಡ್ಬೋದು ಎಲ್ಲಾನು ರೆಡ್ ಅಲ್ಲೇ ಕಾಣ್ತಾ ಇದಾವೆ ಎಲ್ಲ ಯುರೋಪಿಯನ್ ಮಾರ್ಕೆಟ್ಸು. ಇವತ್ ಬೆಳಿಗ್ಗೆ ನಮ್ಮ ಏಷ್ಯನ್ ಮಾರ್ಕೆಟ್ಸ್ ಕೂಡ ಎಲ್ಲ ಆಲ್ಮೋಸ್ಟ್ ರೆಡ್ ಅಲ್ಲೇ ಇದ್ವು. ಸೊ ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಕೂಡ ರೆಡ್ ಅಲ್ಲೇ ಓಪನ್ ಆಯ್ತು ನೋಡ್ಬೋದು. ನೀವು ನಿಕ್ಕಾಯಿ ನೋಡ್ಬೋದು, ಹಾಗೆ ಶಾಂಘೈ, ಸೊ ಇವೆಲ್ಲ ನೋಡ್ಬೋದು ಎಲ್ಲಾನು ಕೂಡ ರೆಡ್ ಅಲ್ಲಿ ಇತ್ತು. ಸೊ ಇಲ್ಲಿ ನಮ್ಗೆ ಇವತ್ತಿನ ಮಾರ್ಕೆಟ್ ಕ್ರಾಶ್ಗೆ ಅಥವಾ ಕರೆಕ್ಷನ್ಗೆ ಇಂಡಿಯಾದ್ದು ಕಾರಣ ಅಲ್ವೇ ಅಲ್ಲ ಗೆಳೆಯರೆ, ಯಾಕಂದ್ರೆ ನಮ್ಮ ಇಂಡಿಯಾ ಅಂತೂ ಈ ಸದ್ಯಕ್ಕೆ ಇಲ್ಲಿ ಈಗಿನವರೆಗೂ ತುಂಬಾ ಸ್ಟೇಬಲ್ ಇದೆ ಅಂತಾನೆ ಹೇಳ್ಬೋದು. ಎಕಾನಮಿ ಆಗ್ಬೋದು, ಇನ್ಫ್ಲೇಷನ್ ಆಗ್ಬೋದು, ಸ್ವಲ್ಪ ಇದ್ರಲ್ಲಿ ಬೇರೆ ದೇಶಗಳಿಗೆ ಯುರೋಪಿಯನ್ ಕಂಟ್ರೀಸ್ ಅಥವಾ ಅಮೆರಿಕಾಗೆ ಹೋಲಿಸ್ಕೊಂಡ್ರೆ ತುಂಬಾ ಸ್ಟೇಬಲ್ ಆಗಿದೆ ಅಂತಾನೆ ಹೇಳ್ಬೋದು. ಇದೆಲ್ಲ ಔಟ್ಸೈಡ್ ಪ್ರೆಷರ್, ಎಸ್ಪೆಷಲಿ ರಿಸೆಷನ್ ಫಿಯರ್ ಇವತ್ತಿನ ಮಾರ್ಕೆಟ್ ಕ್ರಾಶ್ಗೆ ಕಾರಣ ಅಂತ ಹೇಳ್ತಾ ಇದಾರೆ ಎಕ್ಸ್ಪರ್ಟ್ಸ್. ಹಾಗೆ ಫೆಡರಲ್ ರಿಸರ್ವ್ ಈ ತಿಂಗಳ ಕೊನೆಯಲ್ಲಿ ಮೀಟಿಂಗ್ ಇದೆ. ಸೊ ಅದರಲ್ಲಿ ಯಾವ ಪ್ರಮಾಣದಲ್ಲಿ ರೇಟ್ ಹೈಕ್ಸ್ ನ ಮಾಡ್ತಾರೆ ಅನ್ನೋದ್ರ ಮೇಲೆ ಕೂಡ ನಿಂತಿದೆ. ಸುಮಾರು ಜನ ಎಕ್ಸ್ಪರ್ಟ್ಸ್ ಮಾಮೂಲಿ ಆಸ್ ಯೂಶುವಲ್ ಲಾಸ್ಟ್ ಟೈಮ್ ಮಾಡ್ದಂಗೆ 75 ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ಮಾಡಬಹುದು ಪಾಯಿಂಟ್ಸ್ ಅಂತ ಹೇಳ್ತಾ ಇದಾರೆ. ಹಾಗೆ ಇನ್ನು ಕೆಲವರು 100 ಬೇಸಿಸ್ ಪಾಯಿಂಟ್ಸ್ ಕೂಡ ಆಗ್ಬಹುದು ಅಂತ ಹೇಳ್ತಾ ಇದಾರೆ. ಸೊ ಹಾಗಾಗಿ ಅದು ಒಂದು ಮೈನ್ ರೀಸನ್ ಮೊದಲಿಗೆ. ಹಾಗೆ ಥ್ರೂಔಟ್ ದ ಗ್ಲೋಬ್ ರಿಸೆಷನ್ ಫಿಯರ್, ಎಸ್ಪೆಷಲಿ ಇನ್ ಅಮೆರಿಕ. ನಿಮ್ಗೆ ರಿಸೆಷನ್ ಇಂದ ಸಮಸ್ಯೆಗಳು ಗೊತ್ತಿಲ್ಲದೆ ಇರ್ಬೋದು. ನಾನು ಆಲ್ರೆಡಿ ಕೆಲವೊಂದು ಒಂದು ವಿಡಿಯೋ ಕೂಡ ಮಾಡಿದ್ದೆ ರಿಸೆಷನ್ ಅಲ್ಲಿ ಏನೇನು ಆಗ್ಬೋದು ಅಂತ. ಸೊ ಇಲ್ಲೇ ಬ್ರೀಫ್ ಆಗಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಜಾಬ್ ಲಾಸಸ್ ಆಗುತ್ತೆ, ಅಂದ್ರೆ ಜಾಬ್ ಕ್ರಿಯೇಷನ್ ಆಗೋದು ನಿಲ್ಲುತ್ತೆ, ಜಾಬ್ ಲಾಸಸ್ ಆಗುತ್ತೆ. ಜಾಬ್ ಲಾಸಸ್ ಆದ್ರೆ ಆಟೋಮೆಟಿಕಲಿ ಜನರ ಪರ್ಚೇಸಿಂಗ್ ಪವರ್ ಕಡಿಮೆ ಆಗುತ್ತೆ. ಪರ್ಚೇಸಿಂಗ್ ಪವರ್ ಕಡಿಮೆ ಆದ್ರೆ ಏನ್ ಮಾಡ್ತಾರೆ, ಜನ ಪರ್ಚೇಸಿಂಗ್ ನ ನಿಲ್ಲಿಸ್ತಾರೆ, ಖರ್ಚನ್ನ ಕಡಿಮೆ ಮಾಡಕ್ ನೋಡ್ತಾರೆ. ಖರ್ಚು ಕಡಿಮೆ ಆಯ್ತು ಅಂತಂದ್ರೆ ಕಂಪನಿಗಳಿಗೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಆಗ್ಬೋದು, ಯಾವುದೇ ಸೆಕ್ಟರ್ ಅಲ್ಲಿ ಆಗ್ಬೋದು, ಎಲ್ಲದಕ್ಕೂ ಒಡೆತ ಬೀಳುತ್ತೆ. ಯಾಕಂದ್ರೆ ಯಾರು ಪರ್ಚೇಸ್ ಮಾಡೋರೇ ಇರೋದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಇರ್ಬೋದು ಆದ್ರೆ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತಾರೆ. ಯಾಕಂದ್ರೆ ಇನ್ಕಮ್ ಇರಲ್ಲ ಅಂತಂದಾಗ ಅವ್ರ ಖರ್ಚು ನಿಲ್ ಮಾಡಕ್ಕಾಗುತ್ತೆ, ಅದು ಆಟೋಮೆಟಿಕ್ ಆಗಿ ಕಂಪನಿಗಳ ಪ್ರಾಫಿಟಬಿಲಿಟಿ ಮೇಲೆ ಹೊಡೆತ ಬೀಳುತ್ತೆ. ಅದು ಕಂಪನಿಗಳು ಪ್ರಾಫಿಟಬಲ್ ಮಾಡಿಲ್ಲ ಅಥವಾ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡಿಲ್ಲ ಅಂತ ಅಂದ್ರೆ ಗವರ್ನಮೆಂಟ್ ಗೆ ಟ್ಯಾಕ್ಸ್ ಬರೋದಿಲ್ಲ. ಸೊ ಹೀಗೆ ಇದೊಂದು ವಿಷ ವರ್ತುಲ ತರ ವರ್ಕ್ ಆಗುತ್ತೆ ರಿಸೆಷನ್. ಸೊ ಹಾಗಾಗಿ ಅದರ ಭಯ ತುಂಬಾ ಇದೆ, ಎಸ್ಪೆಷಲಿ ಅಮೆರಿಕಾದಲ್ಲಿ. ಫೆಡರಲ್ ರಿಸರ್ವ್ ಇಲ್ಲಿವರೆಗೂ ಹೇಳ್ತಾ ಇದೆ ಅಂತ ಯಾವುದೇ ಲಕ್ಷಣಗಳು ಕಂಡು ಬರ್ತಿಲ್ಲ ಅಂತ, ಬಟ್ ಆದ್ರೆ ಅನಲಿಸ್ಟ್ ರಿಸೆಷನ್ ಗೆ ಹೋಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಅನ್ಸರ್ಟನಿಟಿ ಇಂದ ಮಾರ್ಕೆಟ್ ಆಗಾಗ ಈ ತರದ ರೆಸ್ಪಾನ್ಸ್ ಅನ್ನ ತೋರಿಸ್ತಾ ಇರುತ್ತೆ. ಹಾಗೆ ಅದರ ಜೊತೆಗೆ ನಮ್ಮ ಇಂಡಿಯನ್ ರುಪೀಸ್ ಡಾಲರ್ ಎದುರುಗಡೆ ಸ್ವಲ್ಪ ಡೌನ್ ಆಗ್ತಾ ಇದೆ, ಅದೊಂದು ರೀಸನ್. ಇವತ್ತು ನೋಡ್ಬೋದು 79.73 ಇದೆ ಇಂಡಿಯನ್ ರುಪಿ ಅಗೇನೆಸ್ಟ್ US ಡಾಲರ್. ಹಾಗೆ ನಾನು ಎಕನಾಮಿಕ್ಸ್ ಟೈಮ್ಸ್ ಅಲ್ಲಿ ನಾನೊಂದು ಆರ್ಟಿಕಲ್ ಓಪನ್ ಮಾಡಿದ್ದೀನಿ, ನೋಡ್ಬೋದು ಇಲ್ಲೂ ಕೂಡ ಸೇಮ್ ಅದೇ ನಾನೇನ್ ಹೇಳಿದ್ರು ನಿಮ್ಗೆ ಕನ್ನಡದಲ್ಲಿ ಅದೇ ಇದೆ, ಗ್ಲೋಬಲ್ ವೀಕ್ನೆಸ್, ಎಲ್ಲ ಗ್ಲೋಬಲ್ ಮಾರ್ಕೆಟ್ಸ್ ಡೌನ್ ಇದೆ ಇವತ್ತು. ಅದ್ರ ಜೊತೆಗೆ ನೆಕ್ಸ್ಟ್ ರೇಟ್ ಹೈಕ್ ಫಿಯರ್ಸ್. ಹಾಗೆ ಇಂಡೆಕ್ಸ್ ಅಲ್ಲಿ ಹೆವಿ ವೈಟ್ಸ್ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್, ಇನ್ಫೋಸಿಸ್, ಕಂಟ್ರಾಕ್ಟ್, TCS, ICICI ಸುಮಾರು ಜನ ಸೆಲ್ ಮಾಡಿದ್ದಾರೆ ನೋಡ್ಬೋದು, ಎಲ್ಲಾನು ಕೂಡ ರೆಡ್ ಅಲ್ಲೇ ಇದಾವೆ ಅಂತ ಹೇಳ್ಬೋದು.
ಸೊ ಹಾಗಾಗಿ ಆಟೋಮೆಟಿಕಲಿ ಇಂಡೆಕ್ಸ್, ಯಾಕಂದ್ರೆ ಯು ಎನ್ ಆರ್ ಡೌನ್ ಆದ್ರೆ ಅಂದ್ರೆ ಇಂಡೆಕ್ಸ್ ಮೇಲೆ ಅದು ಪ್ರಭಾವ ಬೀರೇ ಬೀರ್ತವೆ, ಹಾಗಾಗಿ ಡೌನ್ ಆಗುತ್ತೆ. ಹಾಗೆ ವೀಕ್ನೆಸ್ ಇನ್ ಇಂಡಿಯನ್ ರುಪೀಸ್, ಹಾಗೆ ರಿಸೆಷನ್ ಫಿಯರ್ಸ್. ಸೊ ಈ ಎಲ್ಲ ಕಾರಣಗಳಿಂದ ಇವತ್ತು ನಮ್ಮ ಮಾರ್ಕೆಟ್ ಆಲ್ಮೋಸ್ಟ್ 2% ನಿಯರ್ಲಿ ಡೌನ್ ಆಗಿದೆ. ಹಾಗೆ ಇಂಥ ಸಮಯದಲ್ಲಿ ನಾವೇನ್ ಮಾಡಬೇಕು ಅಂತ ಯಾರಾದರೂ ಕೇಳೋದಾದ್ರೆ, ಡೆಫಿನೆಟ್ಲಿ ನಾವೇನು ಮಾಡುವಂತ ಅವಶ್ಯಕತೆ ಇಲ್ಲ. ಒಳ್ಳೊಳ್ಳೆ ಸ್ಟಾಕ್ಗಳು ನಮಗೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ನಮ್ಮ ಹತ್ರ ಹಣ ಇದ್ರೆ ನೀವು ಬೈ ಮಾಡಬಹುದು, ಯಾಕಂದ್ರೆ ಸುಮಾರು ನಮ್ಮ ಆಲ್ರೆಡಿ ಪೋರ್ಟ್ಫೋಲಿಯೋದಲ್ಲಿ ಇರೋ 5%, 10% ಈಗೇನಾದ್ರೂ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಅಂತಂದ್ರೆ ನಾವು ಪರ್ಚೇಸ್ ಮಾಡ್ಬೇಕಷ್ಟೇ. ಈಗ ನಾವು ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ ಬಿಲಿಯನ್ ಡೇಸ್ ಬರುತ್ತೆ ಅಂತಾನೆ ಸುಮಾರು ಜನ ವೈಟ್ ಮಾಡ್ತಾ ಇರ್ತಾರೆ ಪರ್ಚೇಸಿಂಗ್ ಮಾಡ್ಲಿಕ್ಕೆ, ಯಾಕಂದ್ರೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಅಂತ. ಇಲ್ಲಿ ಒಳ್ಳೊಳ್ಳೆ ಸ್ಟಾಕ್ ಗಳು ನಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಗೋವಾಗ ಡೆಫಿನೆಟ್ಲಿ ನಾವು ಇದನ್ನ ಮಾಡ್ಲೇಬೇಕಾಗುತ್ತೆ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಇದು ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟೆ ಕೊಡ್ತವೆ. ಸೊ ಫ್ಲಿಪ್ಕಾರ್ಟ್ ಅಲ್ಲಿ ನಾವು ಸೇಲ್ ಮಾಡಿದ್ರೆ, ಸಾರಿ ಪರ್ಚೇಸ್ ಮಾಡಿದ್ರೆ ನಾವು ಖರ್ಚು ಮಾಡಿ ಸುಮ್ನೆ ಕೂತ್ಕೊಳ್ತೀವಿ, ಆದ್ರೆ ಇಲ್ಲಿ ಪರ್ಚೇಸ್ ಮಾಡಿದ್ರೆ ಆಬ್ವಿಯಸ್ಲಿ ಮುಂದಿನ ದಿನಗಳಲ್ಲಿ ನಮ್ಗೆ ಒಳ್ಳೆ ರಿಟರ್ನ್ಸ್ ಅಂತೂ ಬರುತ್ತೆ. ಹಾಗೆ ಇನ್ ಕೇಸ್ ವರ್ಲ್ಡ್ ರಿಸೆಷನ್ ಎಂಟ್ರಿ ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆಗ್ಲೂ ನಾನು ಇದು ಸೇಮ್ ಡೈಲಾಗ್ ಹೇಳ್ತೀನಿ, ನಿಮ್ ಹತ್ರ ದುಡ್ಡಿದ್ರೆ ಒಳ್ಳೆ ಸ್ಟಾಕ್ ಗಳು ಡಿಸ್ಕೌಂಟ್ ಅಲ್ಲಿ ಸಿಗೋವಾಗ ಪರ್ಚೇಸ್ ಮಾಡಿ ಅಷ್ಟೇ. ನಿಮ್ ಹತ್ರ ದುಡ್ಡಿಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಬೇಡಿ, ಜಸ್ಟ್ ವೈಟ್ ಮಾಡಿ. ಸ್ವಲ್ಪ ದಿನ ಟೈಮ್ ತಗೊಳ್ಬಹುದು. ಫಾರ್ ಎಕ್ಸಾಂಪಲ್, ಕೋವಿಡ್ ಕ್ರಾಶ್ ಅಲ್ಲಿ ಆಲ್ಮೋಸ್ಟ್ ಮಾರ್ಕೆಟ್ ನಿಫ್ಟಿ ಅಂಡರ್ 9,000 ಹೋಗಿತ್ತು, ಸೆನ್ಸೆಕ್ಸ್ ಅಂಡರ್ 27,000 ಹೋಗಿತ್ತು. ಇವತ್ತು ಅಲ್ಲೇ ಇದಾವ ನೋಡಿ, 9,000 ಒಳಗಡೆ ಹೋಗಿದ್ದು, ಇವತ್ತು 17,500 ಇದೆ. ಹಾಗೆ ಸೆನ್ಸೆಕ್ಸ್ 27,000 ಒಳಗಡೆ ಹೋಗಿತ್ತು, ಇವತ್ತು 58,000 ಇದೆ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ, 6 ತಿಂಗಳು ತಗೋಬಹುದು ಅಥವಾ 1 ವರ್ಷ ತಗೋಬಹುದು. ಸೊ ಹಾಗಾಗಿ ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ, ಅದರಲ್ಲಿ ನಿಮ್ಮ ಹತ್ರ ಹಣ ಇದ್ರೆ ಇನ್ವೆಸ್ಟ್ ಮಾಡಿ, ಇಲ್ಲ ಅಂತಂದ್ರೆ ಜಸ್ಟ್ ವೈಟ್ ಮಾಡಿ, ಹೋಲ್ಡ್ ಮಾಡಿ ಅಷ್ಟೇನ. ಪ್ಯಾನಿಕ್ ಆಗುವಂತ ಯಾವುದೇ ಅವಶ್ಯಕತೆ ಇಲ್ಲ. ಮಾರ್ಕೆಟ್ ಅಲ್ಲಿ ಇದೆಲ್ಲ ಆಸ್ ಯೂಶುವಲ್ ನಡೀತಾ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಸ್ಟಡಿ ಗ್ರೋತ್ ಇರಕ್ ಸಾಧ್ಯನೇ ಇಲ್ಲ. ಆತರ ಸ್ಟಡಿ ಗ್ರೋತ್ ಆಗ್ತಾ ಇದೆ ಅಂತಂದ್ರೆ ಅದು ಡೇಂಜರಸ್ ಸಿಗ್ನಲ್ ಅಂತಾನೆ ಅನ್ಕೋಬೇಕು. ಸೊ ಇಂಥ 10 ಹಲವು ಕ್ರಾಶ್ ಬಂದ್ರು ತಲೆ ಕೆಡಿಸ್ಕೊಳ್ಳದೆ ಜಸ್ಟ್ ಹೋಲ್ಡ್ ಮಾಡಿ, ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಅಷ್ಟೇ. ಈ ಎಲ್ಲಾನು ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟೆ ಕೊಡ್ತವೆ. ಫಾರ್ ಎಕ್ಸಾಂಪಲ್, ನಾವು 1 ಇಯರ್ ಅಲ್ಲಿ ನೋಡಿದ್ರೆ 1 ಇಯರ್ ನೋಡಬಹುದು, ಶಾರ್ಟ್ ಸ್ಪ್ಯಾನ್ ಅಂತಾನೆ ಅನ್ಕೋಬಹುದು, ತುಂಬಾ ವೊಲಟೈಲ್. ಅದೇ ನಾವು 5 ಇಯರ್ಸ್ ನ ನೋಡಿದ್ರೆ ಇಂಡೆಕ್ಸ್ ನೋಡಬಹುದು, ಎಂತ ಒಳ್ಳೆ ರಿಟರ್ನ್, 75% ರಿಟರ್ನ್ ಇಂಡೆಕ್ಸ್ ಅಲ್ಲಿ. ನಮ್ಗೆ ಒಳ್ಳೊಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರೋ ಎಂತ ರಿಟರ್ನ್ಸ್ ಕೊಟ್ಟಿರ್ತವೆ 5 ವರ್ಷದಲ್ಲಿ. ಸೊ ಹಾಗಾಗಿ ನೀವು ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿ ಅಷ್ಟೇ, ಒಳ್ಳೆ ಸೆಲೆಕ್ಟ್ ಮಾಡಿ, ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿ, ಈ ಎರಡು ಪಾಯಿಂಟ್ಸ್ ಅನ್ನ ಫಾಲೋ ಮಾಡಿ ಅಷ್ಟೇ. ಇಂತ ಎಷ್ಟೇ ಕ್ರಾಶ್ ಬಂದರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಸ್ವಲ್ಪ ಬೋರಿಂಗ್ ಲೆಕ್ಚರ್ ಅಂತ ಅನ್ಸುತ್ತೆ ಇವತ್ತಿಂದ ವಿಡಿಯೋ ನಿಮಗೆ, ಆದರೂ ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಮಾಡಿ. ಸೊ ಆಸ್ ಯೂಶುವಲ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೆಳೆಯರೇ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.